ವಿಜಯಪುರದಿಂದ ಶುರುವಾಗಿದೆ. ವಿಜಯಪುರದಿಂದ ಶುರುವಾಗಿರುವಂತಹ ಈ ವಕ್ಫ್ ವಿವಾದ ನಿಧಾನವಾಗಿ ಹರಡ್ತಾ ಇದೆ, ಚಿತ್ರದುರ್ಗ ತನಕ ಬಂದಿದೆ. ಮುಂದೊಂದು ದಿವಸ ಕರ್ನಾಟಕವನ್ನೇ ಆವರಿಸಿಕೊಂಡ್ರು ಆಶ್ಚರ್ಯ ಪಡಬೇಡಿ ನೀವು. ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಆಸ್ತಿ ಕಬಳಿಕೆಗೆ ಪ್ರಯತ್ನ ಮಾಡಲಾಗಿದೆ. 23ರಲ್ಲಿ ಚಳ್ಳಕೆರೆ ನಗರಸಭೆಗೆ ಜಾಮಿಯಾ ಮಸೀದಿ ಪತ್ರ ಬರೆದಿತ್ತು. ನವೆಂಬರ್ 5ನೇ ತಾರೀಕು 23 ಏನು ಮನವಿ ಪತ್ರ ಕೊಟ್ಟಿತ್ತು? ಚರ್ಮ ಕೈಗಾರಿಕೆ ಮತ್ತು ಜನತಾ ಕಾಲೋನಿ ಜಾಗಕ್ಕೆ ಮನವಿ ಕೊಟ್ಟಿತ್ತು. ಹೈವೇನಲ್ಲಿ ಬರುತ್ತೆ. ಜಮೀನು ಪತ್ರ ಕೊಡುವಂತೆ ವಕ್ಫ್ ಬೋರ್ಡ್ಗೆ ಹೇಳಲಾಗಿತ್ತು. ಸೊ ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ ನಿಮಗೆ. ಈಗ ವಿಜಯಪುರದಿಂದ ಶುರುವಾಗಿರುವಂಥದ್ದು ಬೇರೆ ಬೇರೆ ಕಡೆಗೂ ಕೂಡ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳು, ಇಡೀ ಕರ್ನಾಟಕದಲ್ಲೇ ದೊಡ್ಡ ಪ್ರಮಾಣದಲ್ಲಿ, ಅದರ ಮುಖಾಲ ಭಾಗ ನಮ್ಮದೇ ಅಂದರೂ ಕೂಡ ಆಶ್ಚರ್ಯ ಇಲ್ಲ. ನೋಡಿ, ಈಗ ಯಾದಗಿರಿ ಕತೆ. ವಿಜಯಪುರ ಆಯಿತು, ಚಿತ್ರದುರ್ಗ ಆಯಿತು, ಯಾದಗಿರಿ ರೈತರು ಕೆಂಡಾಮಂಡಲ ಆಗಿದ್ದಾರೆ. ರೈತರ ಪಹಣಿಯಲ್ಲಿ ವಕ್ಫ್ ಬೋರ್ಡ್ ಹೆಸರು ದಾಖಲಾಗಿದೆ. 20ಕ್ಕೂ ಅಧಿಕ ರೈತರ ಪಹಣಿಯಲ್ಲಿ. ನಾನು ಹೇಳ್ತೀನಿ, ಸರ್ಕಾರ ಇದನ್ನು ತಕ್ಷಣಕ್ಕೆ ಸರಿ ಮಾಡಲಿಲ್ಲ ಅಂತಂತಂದರೆ ಬೇರೆದ್ದೇ ರೀತಿಯ ರೈತರ ಅವತಾರವನ್ನು ನೀವು ನೋಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಎಚ್ಚರಿಕೆ ಇರಲಿ ನಿಮಗೆ. ಸುಮ್ಮನೆ ಏನೇನೋ ಸಮಾಧಾನಕ್ಕೆ ಮಾತಾಡೋದು, ವಕ್ಫ್ ಬೋರ್ಡಿಂದ ತಪ್ಪಾಗಿದೆ ಅಂತ ಎಂ ಬಿ ಪಾಟೀಲ್ರು ಹೇಳೋದು, ಇದನ್ನು ಸರಿ ಮಾಡ್ತೀವಿ ಅಂತ ಮತ್ತೊಬ್ಬರು ಯಾರು ಹೇಳೋದು, ನಾವು 1 ಇಂಚು ಭೂಮಿನೂ ಕೂಡ ರೈತರು ತಗೊಳ್ಳಲ್ಲ ಅಂಥೇಳಿ ಜಮೀರ್ ಅಹಮದ್ ಖಾನ್ ಹೇಳೋದು, ಇವನ್ನೆಲ್ಲ ಈ ಹಳೆ ಕತೆಗಳನ್ನು ಬಿಟ್ಟು ಇದಕ್ಕೊಂದು ಸರಿಯಾದ ರೀತಿಯಲ್ಲಿ ನೀವೇನಾದರೂ ಅಂತ್ಯ ಹಾಡಲಿಲ್ಲ ಅಂತಂತಂದರೆ ನಾನು ಹೇಳ್ತಾ ಇದ್ದೀನಿ, ಮತ್ತೊಂದು ಸರಿ ಬರೆದಿಟ್ಕೊಳ್ಳಿ. ರೈತರ ಬೇರೆಯದ್ದೇ ಆದಂಥ ಮುಖವನ್ನು ನೋಡುವಂಥ ದಿನಗಳು ಬರ್ತವೆ. ಯಾಕಂದರೆ ರೈತರು ಬೇಕಾದ್ದನ್ನು ಬಿಟ್ಟುಬಿಡ್ತಾರೆ ಬೇಕಿದ್ದರೆ, ಯಾಕಂದರೆ ತಾವು ತಮಗೆ ಅನ್ನ ಕೊಡುವಂಥ ಭೂಮಿ ಇದೆಯಲ್ಲ, ಅದನ್ನು ಅವ್ರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ಜೀವ ಹೋದರೂ ಬಿಟ್ಕೊಡಲ್ಲ. ಗೊತ್ತಿರಲಿ, ಸಂಬಂಧಪಟ್ಟಂಥವ್ರು ಒಂದಿಷ್ಟು ಜಾಗೃತಿಯಿಂದ ವರ್ತನೆ ಮಾಡಿದ್ರೆ ಒಳ್ಳೆಯದು.